ವಿಶೇಷವಾಗಿ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ನಿಧನ ಇವತ್ತು ಅವ್ರದ್ದು ಅಷ್ಟೇ ಬೆಳಗ್ಗೆ ಅವರು ವರ್ಕೌಟ್ ಮಾಡುವಾಗ ಏನು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿ ಇಡೀ ಕರ್ನಾಟಕದಲ್ಲ ಒಂದು ಸಂಚಲನ ಮೂಡಿಸ್ತದು ಇಡೀ ಕರ್ನಾಟಕ ಒಂದು ರೀತಿ ಶಬ್ದ ಆದಂಗ ಆಗಿಬಿಡ್ತದು ಎಲ್ಲರೂ ಅದು ಯಂಗ್ಸ್ಟರ್ 46 ವಯಸ್ಸು ಜಿಮ್ಮು ಗಿಮ್ಮು ಎಲ್ಲ ಹೋಗೋರು ಇವತ್ತು ಈ ರೀತಿ ಆಯಿತು ಎಂಬ ಒಂದು ದುಃಖ ಬಹಳಷ್ಟು ಯುವಕರಿಗೆ ಹಿಡ್ಕೊಂಡು ಎಲ್ರಿಗೂ ಮತ್ತು ನಾನು ನೋಡಿದೆ ಹಳ್ಳಿ ಹಳ್ಳಿಯಲ್ಲಿ ಅದು ನಮ್ಮ ಕಡೆ ಬೀದರ್ ಕಡೆ ಎಲ್ಲ ಕಡೆ ಹಳ್ಳಿ ಹಳ್ಳಿ ಕಡೆ ಶ್ರದ್ಧಾಂಜಲಿ ಅನ್ನೆಲ್ಲ ಅರ್ಪಿಸಿದ್ದಾರೆ ಹಾಗಾಗಿ ಇವತ್ತು ಡಾಕ್ಟರ್ ರಾಜಕುಮಾರ್ ಅವರು ಅವ್ರದ್ದರ ಬಹಳಷ್ಟು ಒಂದು ಹೆಮ್ಮೆ ಇದೆ ನಮ್ಮ ಕರ್ನಾಟಕದಲ್ಲಿ ಆದರೂ ಅವ್ರ ಮಗ ಆದ ಪುನೀತ್ ರಾಜಕುಮಾರ್ ಆ ಸಣ್ಣ ವಯಸ್ಸಲ್ಲಿ 6 ತಿಂಗಳಿಗೆ ಒಂದು ಪಿಕ್ಚರ್ ಮಾಡಿದ್ರು ಅಂತೇಳಿ ಒಂದು ಇದೆ ಹಾಗಾಗಿ ಇವತ್ತು 13 ವರ್ಷದಲ್ಲೇ ಅವರು ಬಹಳಷ್ಟು ಬಾಲ್ಯ ನಟೆ ಮಾಡಿ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು ಮತ್ತು ವಿಶೇಷವಾಗಿ ಅವರು ಸೋಷಿಯಲ್ ಆಕ್ಟಿವಿಟೀಸ್ನಲ್ಲಿ ಏನೊಂದು ಕೆಲಸ ಮಾಡಿದ್ರು ಅಂತೇಳಿ ಅವ್ರ ನಿಧನ ಆದಮೇಲೇ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಇಲ್ಲಾಂದರೆ ನಾವು ಪಿಕ್ಚರ್ನಲ್ಲಿ ಅದು ಇದರಲ್ಲಿ ಭಾಳ ಒಂದು ಹೆಸರು ಮಾಡಿದಾರ ಅಂತೇಳಿ ನಾವು ತಿಳ್ಕೊಂಡಿದ್ದೆವು ಆದರೆ ಅವ್ರ ನಿಧನ ಆದಮೇಲೆ ಆ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಅವರಿಗೆಲ್ಲ ಒಂದು ಅವರು ನೋಡ್ಕೊಂಬಂಥ ತರಿ ಇದು ನೋಡಿದರೆ ಭಾಳಷ್ಟು ಒಂದು ಸ್ಯಾಗ್ನೇಯ ಅಂತೇಳಿ ಹೇಳೋಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಹಾಗಾಗಿ ಇವತ್ತು ಆ ಫೋಟೋ ಏನು ಸ್ಮೈಲಿಂಗ್ ಫೇಸ್ ಇದೆ ಅದು ಎಲ್ರಿಗೂ ಒಂಥರ ಆಕರ್ಷಣೆ ಮಾಡೋಂಥ ಒಂದು ಫೋಟೋ ಇದೆ ಅದರಲ್ಲಿ ಅದು ರಾಜ್ಕುಮಾರ್ ಅಂತೇಳಿ ಫಿಲಮ್ ಬಂದಿದ್ದು ಅದೊಂದು ಸಾಂಗ್ ಇದೆ ಇವನು ನಾ ರಾಜ್ಕುಮಾರ ಅಂತೇಳಿ ಅದು ಮನೆ ಮನೆಗೇನದಲ್ಲ ಅಷ್ಟೊಂದು ಮನೆ ಹೃದಯ ಮುಟ್ಟಿದೆ ಅಂತೇಳಿ ಹೇಳೋಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಅದರಲ್ಲಿ ಈಗ ತಾನೇ ಮುಖ್ಯಮಂತ್ರಿಗಳು ಆವಾಗಲೇ ಕರ್ನಾಟಕ ರತ್ನ ಅಂತೇಳಿ ಘೋಷಣೆ ಮಾಡಿದ್ದಾರೆ ಭಾಳ ಸಂತೋಷ ಯಾರ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಎಲ್ಲರೂ ಪದ್ಮಶ್ರೀನೂ ಕೊಡಬೇಕು ಎಂಬ ನಿಟ್ಟಿನಲ್ಲಿ ರೆಕಮೆಂಡ್ ಮಾಡಬೇಕಂತೇಳಿ ವಿರೋಧ ಪಕ್ಷದವರು ನಾಯಕರು ಹೇಳಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಧ್ವನಿಗೂಡಿಸ್ತೀನಿ ಪದ್ಮಶ್ರೀ ಕೊಡೋಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ಹಾಗಾಗಿ ಹಾಗೆ ಅವರು ಅಗಿಲಿಕೆ ಇಡೀ ಚಿತ್ರರಂಗನೇ ಅಲ್ಲ ಇಡೀ ಎಲ್ರಿಗೂ ಏನದಲ್ಲ ದುಃಖ ತಂದಿದೆ ಅವರ ಆತ್ಮಕ ಶಾಂತಿ ಸಿಗಲಿ ಅಂತೇಳಿ ಕೋರಿ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ